ಜ್ಞಾನಾಂಜಲಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಸ್ವಾಗತ ನಮಸ್ಕಾರ ಮತ್ತು ಓಂ ಶಾಂತಿ ವೀಕ್ಷಕರೇ ನಾವು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಸೀತೆ ಹೇಗೆ ಜನಕರಾಜನ ಪ್ರಿಯ ಪುತ್ರಿಯಾದಲು ಸೀತಾ ಅರ್ಧಾತ್ ಏನು ಭಗವಂತ ತಿಳಿಸುವಂತಹ ಜ್ಞಾನ ಮುರಳಿಗೆ ಅನುಸಾರವಾಗಿ ನಾವೆಲ್ಲ ಆತ್ಮರುಗಳು ಕೂಡ ಸೀತೆಯರು ಸೀತಾ ಅರ್ಥಾತ್ ಪವಿತ್ರತೆ ಸದ್ಗುಣ ಮತ್ತು ಶಾಲೀನತೆಯ ಒಂದು ಪ್ರತೀಕವಾಗಿರುವಂಥದ್ದು ಎಲ್ಲ ಆತ್ಮಗಳು ಸಹ ಮೂಲವಾಗಿ ಪವಿತ್ರ ಸ್ವರೂಪರೇ ಆದರೆ ಆತ್ಮ ಈ ಶರೀರ ಅನ್ನುವಂತಹ ಮಣ್ಣಿನ ಪೆಟ್ಟಿಗೆಯಲ್ಲಿ ಬಂಧಿತಾಗಿರುವಂಥದ್ದು ಸೊ ಸೀತೆ ಹೇಗೆ ಮಣ್ಣಿನ ಪೆಟ್ಟಿಗೆಯಲ್ಲಿ ಜನಕ ಮಹಾರಾಜನಿಗೆ ದೊರಕಿದಳು ಅಂತ ನಾವು ಕೇಳ್ತೀವಿ ಭಾವಾರ್ಥ ಏನು ಅಂದರೆ ಸೊ ಆತ್ಮಾರೂಪಿ ಸೀತೆ ಇಂದು ಶರೀರ ಅನ್ನುವಂತಹ ಮಣ್ಣಿನ ಆವರಣದಿಂದ ಮುಚ್ಚಲ್ಪಟ್ಟಿದೆ ಸೊ ಮಣ್ಣಿನ ಆವರಣದಿಂದ ಮುಚ್ಚಲ್ಪಟ್ಟಿರುವಂತಹ ಈ ಸೀತೆ ಮತ್ತೆ ತನ್ನ ನಿಜವಾಗಿರುವಂತಹ ಸ್ವರೂಪವನ್ನ ಶಕ್ತಿಯನ್ನ ತನ್ನ ಸ್ವತಂತ್ರತೆಯನ್ನ ಪಡ್ಕೊಳ್ಳೋದಕ್ಕಾಗಿ ಮತ್ತೆ ಜನಕ ಮಹಾರಾಜನ ಮಡಿಲಿಗೆ ಸೇರಿದ್ಲು ಈಗ ಪರಮಾತ್ಮ ಮತ್ತೆ ಈ ಜಗತ್ತಿಗೆ ಅವತರಿತನಾಗಿ ನಾವು ಎಲ್ಲ ಆತ್ಮರೂಪಿ ಸೀತೆಯರನ್ನು ತನ್ನ ಮಡಿಲಿನ ಮಗುವಾಗಿ ಮಾಡಿಕೊಂಡು ನಾವೆಲ್ಲ ಆತ್ಮಗಳಿಗೂ ಆ ಪವಿತ್ರತೆ ಆ ಶಕ್ತಿ ಆ ಶಾಲೀಂತ ಮತ್ತು ಆ ಸದ್ಗುಣಗಳ ಒಂದು ಸ್ವತಂತ್ರತೆಯನ್ನು ಅನುಭವ ಮಾಡಿಸ್ತಾ ಇದ್ದಾರೆ ಆ ಸತ್ಯ ಮಾರ್ಗವನ್ನ ನಮ್ಮೆಲ್ಲರಿಗೂ ಪುನಃ ತೋರಿಸ್ತಾ ಇದ್ದಾರೆ ಆ ಪವಿತ್ರತಾ ಶಕ್ತಿಯನ್ನ ಮತ್ತೆ ನಾವು ಹೇಗೆ ವಾಪಸ್ ಪಡ್ಕೊಳ್ಬೇಕು ಅನ್ನುವಂತಹ ಆ ದಿವ್ಯ ಮಾರ್ಗವನ್ನ ಪರಮಾತ್ಮ ಈಗ ನಮ್ಮೆಲ್ಲರಿಗೂ ಕೂಡ ಈ ಮುರಳಿಯ ಮೂಲಕ ತೋರಿಸ್ತಾ ಇದ್ದಾರೆ ಸೊ ಹಾಗಾಗಿ ಆತ್ಮೀಯರೇ ಇಲ್ಲಿ ನಾವು ಕಥೆಯ ಪ್ರಕಾರ ನೋಡೋದಾದ್ರೆ ಪುಷ್ಪವಾಟಿಕೆಯಲ್ಲಿ ರಾಮ ಮತ್ತು ಸೀತೆಯರ ಮಿಲನ ಪರಸ್ಪರ ಆಗಿತ್ತು ಪರಸ್ಪರ ಅನುರಾಗವೂ ಸಹ ಅರಳಿತು ಅಂದ್ರೆ ರಾಮ ಅರ್ಥಾತ್ ನಾವು ನೋಡಿದ್ವಿ ಜ್ಞಾನದ ಪ್ರತೀಕ ಸೊ ಜ್ಞಾನ ಪವಿತ್ರತೆಯನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳಕ್ ಹೋಗ್ತಾ ಇತ್ತು ಜ್ಞಾನ ಪವಿತ್ರತೆಗೆ ಸಾತಿಯಾಯಿತು ಪವಿತ್ರತೆ ಜ್ಞಾನದ ಸಂಗಾತಿಯಾಯಿತು ಆದರೆ ಅಲ್ಲಿ ಒಂದು ಷರತ್ ಏನಿತ್ತು ಜನಕ ಮಹಾರಾಜ ಶರತ್ ಇಟ್ಟಿದ್ರು ಅಂತ ನಾವು ಮೊದಲೇ ಕೇಳಿದ್ವಿ ಶಿವಧನಸ್ಸನ್ನ ಯಾರು ಮುರಿತಾರೋ ಶಿವಧನಸ್ಸನ್ನ ಯಾರು ಭಗ್ನಗೊಳಿಸ್ತಾರೋ ಅವರಿಗೆ ಸೀತೆಯ ಜೊತೆಗೆ ವರ್ಣ ಮಾಡಿ ಅನ್ನುವಂಥ ಷರತ್ತಿತ್ತು ಇತ್ತು ಸೊ ಆ ಷರತ್ತಿಗೆ ಅನುಗುಣವಾಗಿ ದೇಶ ವಿದೇಶದಿಂದ ಅನೇ ಅನೇಕ ದೇಶಗಳಿಂದ ರಾಜ ಮತ್ತು ಮಹಾರಾಜರುಗಳು ಆಗಮಿಸಿದ್ರು ಆದರೆ ನಾವು ನೋಡೋದೇ ಆದಲ್ಲಿ ಆ ಒಂದು ಧನಸ್ಸನ್ನ ಎದುರಿಸೋದು ಅಷ್ಟು ಸುಲಭವಾಗಿರಲಿಲ್ಲ ಅದು ಅತ್ಯಂತ ದುಸ್ಥಿರವಾಗಿರುವಂತಹ ಕಾರ್ಯವಾಗಿತ್ತು ಅಂದರೆ ಅರ್ಥ ಭಾವಾರ್ಥ ಏನು ಜೀವನದಲ್ಲಿ ಪವಿತ್ರತೆಯನ್ನು ಅಳವಡಿಸಿಕೊಳ್ಳೋದು ಪವಿತ್ರತೆಯನ್ನ ನಮ್ಮದಾಗಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅನೇಕ ವ್ಯಕ್ತಿಗಳು ಈ ವಿಚಾರವನ್ನ ಹೇಳ್ತಾರೆ ಪವಿತ್ರವಾಗಿರೋದು ಜಗತ್ತಿನ ನಿಯಮಕ್ಕೆ ವಿರುದ್ಧ ಪವಿತ್ರವಾಗಿರೋದು ಸಾಧ್ಯವೇ ಇಲ್ಲ ಪವಿತ್ರವಾಗಿರೋದು ಅಸಹಜವು ಅಸ್ವಾಭಾವಿಕವೂ ಮತ್ತು ಅತ್ಯಂತ ಕಠಿಣವು ದುಸ್ತರವೂ ಆಗದೇ ಇರುವಂತಹ ಕಾರ್ಯ ಅಸಾಧ್ಯ ಅಸಂಭವ ಅನ್ನೋ ಮಾತನ್ನ ಹೇಳ್ತಾರೆ ಆದ್ರೆ ಆತ್ಮೀರೆ ಯಾರಿಗೆ ತಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಒಂದು ಆಳ ಇರುತ್ತೋ ಪರಿಪೂರ್ಣತೆ ಇರುತ್ತೋ ಸ್ಪಿರಿಚುವಲ್ ಮೆಚುರಿಟಿ ಇರುತ್ತೋ ಸ್ಪಿರಿಚುವಲ್ ಡೆಪ್ನೆಸ್ ಇರುತ್ತೋ ಸೊ ಅಂತವರಿಗೆ ಮಾತ್ರ ಖಂಡಿತ ಪವಿತ್ರತೆಯನ್ನ ಧಾರಣೆ ಮಾಡಿಕೊಳ್ಳುವುದು ಸುಲಭವೂ ಹೌದು ಸಾಧ್ಯವೂ ಹೌದು ಸಹಜವೂ ಹೌದು ಅಂತ ಇಲ್ಲಿ ನಾವು ಹೇಳಬಹುದು ಶಿವಧನಸ್ಸು ಅರ್ಥಾತ್ ದೃಢತೆಯ ಒಂದು ಪ್ರತೀಕ ಪರಮಾತ್ಮನ ಮುಂದೆ ಆ ದೃಢತೆಯಿಂದ ಪವಿತ್ರತೆಯ ಪ್ರತಿಜ್ಞೆ ಮಾಡುವಂತಹ ಪ್ರತೀಕ ಪರಮಾತ್ಮನ ಶಿವಧನಸ್ಸು ಅರ್ಥಾತ್ ಆ ಒಂದು ದೃಢತೆಯ ಪ್ರತೀಕವೇನಾಗಿತ್ತು ಅದನ್ನ ಎದುರಿಸೋದು ಅಷ್ಟು ಸುಲಭದ ಕಾರ್ಯವಾಗಿರಲಿಲ್ಲ ಅಲ್ಲಿ ಸಾಧಾರಣ ರಾಜರುಗಳು ಸಹ ಬಂದಿದ್ರು ಯಾರು ಸಾಧಾರಣ ರಾಜರಾಗಿದ್ರು ಅವರು ಅದನ್ನು ಎದುರಿಸೋಕ್ಕೂ ಆಗಲಿಲ್ಲ ಯಾರಲ್ಲಿ ಸ್ವತಃ ಮನಸ್ಸಿನಲ್ಲಿ ಅಪವಿತ್ರತೆಯ ಅಂಶಗಳಿತ್ತು ಯಾರಲ್ಲಿ ಸ್ವಾರ್ಥತೆ ಇತ್ತು ಯಾರು ಸ್ವಯಂ ಅಭಿಮಾನಕ್ಕೆ ವಶ ಆಗಿದ್ರು ಅಹಂಕಾರಕ್ಕೆ ವಶರಾಗಿದ್ರು ಸ್ವಾರ್ಥಕ್ಕೆ ವಶರಾಗಿದ್ರು ಅಂತಹ ವ್ಯಕ್ತಿಗಳು ಅದನ್ನು ಎದುರಿಸೋದಕ್ಕೂ ಆಗಲಿಲ್ಲ ಅದನ್ನು ನೋಡೋದಕ್ಕೂ ಸಹ ಆಗಲಿಲ್ಲ ಅದನ್ನು ಮುಟ್ಟೋದಂತೂ ಸಾಧ್ಯವೇ ಇಲ್ಲ ಅಂತಾಯ್ತು ಯಾರಿಗೆ ಭಯ ಇರುತ್ತೆ ಜೀವನದಲ್ಲಿ ಪವಿತ್ರತೆಯನ್ನು ಅಳವಡಿಸಿಕೊಳ್ಳುವಂತಹ ಭಯ ಯಾರ ಜೀವನದಲ್ಲಿರುತ್ತೋ ಅವ್ರ ಅದರ ಮುಂದೆನೂ ಕೂಡ ಹೋಗೋದಕ್ಕಾಗಲಿಲ್ಲ ಅವರು ಅಸಾಧ್ಯ ಇದು ನನ್ನಿಂದ ಅಸಂಭವ ಅಂತ ತಿಳ್ಕೊಂಡು ವಾಪಸ್ ಬಂದು ತಮ್ಮ ಆಸನದಲ್ಲಿ ಕೂತ್ಕೊಳ್ತಾ ಇದ್ರು ಸೊ ಜನಕ ಮಹಾರಾಜನ ಆಸ್ಥಾನದಲ್ಲಿರುವಂತಹ ಅನೇಕ ರಾಜ ಮಹಾರಾಜರುಗಳು ಆ ಒಂದು ಧನುಸ್ಸನ್ನು ಮುರಿಯೋದಕ್ಕೆ ಅಥವಾ ಭಗ್ನಗೊಳಿಸೋದಕ್ಕೆ ಅಸ್ ಅಸಾಧ್ಯ ಅನ್ನಿಸ್ತು ಅಸಂಭವ ಅನ್ನಿಸ್ತು ಯಾರಿಂದನೂ ಕೂಡ ಸಾಧ್ಯವಾಗಲಿಲ್ಲ ಯಾಕೆಂದರೆ ಅದು ಅಷ್ಟು ಸುಲಭದ ಕಾರ್ಯವೂ ಅಲ್ಲ ಅದು ಭಗವಂತನ ಪವಿತ್ರತಾ ಶಕ್ತಿ ಭಗವಂತನ ಮುಂದೆ ಮಾಡುವಂತಹ ಪವಿತ್ರತೆಯ ಪ್ರತಿಜ್ಞೆ ಯಾರು ಮಾಡೋದಕ್ಕೆ ಸಾಧ್ಯ ಯಾರು ಮುರಿಯೋದಕ್ಕೆ ಸಾಧ್ಯ ಯಾರಲ್ಲಿ ಸ್ವಯಂ ಅಭಿಮಾನ ಮತ್ತು ಅಪವಿತ್ರತೆಯನ್ನು ಮುರಿದಿರ್ತಾರೋ ಯಾರ ಮನಸ್ಸು ಪವಿತ್ರವಾಗಿರುತ್ತೋ ಯಾರ ಮನಸ್ಸು ಶುದ್ಧವಾಗಿರುತ್ತೋ ಯಾರು ಸ್ವಯಂ ಈ ಎಲ್ಲ ಅಪವಿತ್ರತೆ ಮತ್ತು ಅಹಂಕಾರವನ್ನು ಮುರಿದು ಸ್ವಯಂ ಸಶಕ್ತರಾಗಿರ್ತಾರೋ ಶಕ್ತಿಶಾಲಿಗಳಾಗಿರ್ತಾರೋ ಶ್ರೇಷ್ಠರಾಗಿರ್ತಾರೋ ಯಾರಲ್ಲಿ ಒಂದು ನಿರ್ಮಾಣತೆ ಇರುತ್ತೋ ಯಾರಲ್ಲಿ ಆ ಒಂದು ನಮ್ರತಾ ಭಾವ ಇರುತ್ತೋ ಯಾರಲ್ಲಿ ಆ ಪರಮಾತ್ಮ ಶಕ್ತಿಯ ಬಗ್ಗೆ ಅಪಾರವಾಗಿರುವಂತಹ ನಿಶ್ಚಲತೆ ಇರುತ್ತೆ ಆ ಒಂದು ನಿಶ್ಚಯ ಇರುತ್ತೆ ಅಂತವರು ಮಾತ್ರ ಅದನ್ನ ಮುರಿಯೋದಕ್ಕೆ ಸಾಧ್ಯ ಸೊ ಹಾಗಾಗಿ ಅನೇಕ ರಾಜ ಮಹಾರಾಜರುಗಳು ವಿಫಲರಾಗಿ ತಮ್ಮ ಆಸನದಲ್ಲಿ ಬಂದು ಕುಳಿತುಕೊಳ್ತಾರೆ ಆಗ ಒಬ್ಬನಿಂದ ಮಾತ್ರ ಅದು ಸಾಧ್ಯ ಆಯಿತು ಅದು ಯಾರಿಂದ ಸ್ವತಃ ಸ್ವಯಂ ಶ್ರೀರಾಮನಿಂದ ಶ್ರೀರಾಮ ಸ್ವತಃ ಹೋಗ್ತಾರೆ ಹೋಗಿ ಅಲ್ಲಿ ನಿಂತು ಕ್ಷಣಾರ್ಧದಲ್ಲಿ ಅವರ ಒಂದು ದಿವ್ಯ ಶಕ್ತಿ ಏನಿತ್ತು ಆ ದಿವ್ಯ ಶಕ್ತಿಯಿಂದ ಆ ಒಂದು ಧನಸ್ಸನ್ನ ಭಗ್ನಗೊಳಿಸಿದ್ರು ಆ ಧನಸ್ಸನ್ನ ಯಾವಾಗ ಭಗ್ನಗೊಳಿಸಿದ್ರು ಆ ಒಂದು ಶಕ್ತಿ ಬೆಟ್ಟದಲ್ಲಿ ತಪೋನಿರತನಾಗಿರುವಂತಹ ಪರಶುರಾಮನಿಗೆ ಕೇಳಿಸ್ತು ನಾವು ಕಥೆನಲ್ಲಿ ಕೇಳುವ ಹಾಗೆ ತಪೋ ಬೆಟ್ಟದ ಮೇಲೆ ಕುಳಿತಿರುವಂತಹ ಪರಶುರಾಮರಿಗೆ ಕೇಳಿಸ್ತು ಯಾರು ಶಿವಭಕ್ತರು ಆಗಿದ್ರು ಯಾರು ಅವತಾರಿ ಪುರುಷರು ಕೂಡ ಆಗಿದ್ರು ಯಾರು ತಪೋನಿರತರಾಗಿದ್ದರು ಅವರು ಈ ಕ್ಷಣ ಈ ಒಂದು ಶಬ್ದವನ್ನು ಕೇಳಿಸ್ಕೊಂಡ್ರು ಆಗ ತತ್ಕ್ಷಣ ಅವರು ಈ ಮಿಥಿಲೆಯ ಸೀತಾ ಸ್ವಯಂವರದ ಸಭೆಯಲ್ಲಿ ಬಂದ್ಬಿಟ್ರು ಗರ್ಜನೆ ಮಾಡ್ತಾ ಬಂದರು ಯಾರು ಇದನ್ನು ಮುರಿದಿರುವಂಥದ್ದು ಯಾರು ಇದನ್ನು ಮುರಿದಿರುವಂಥದ್ದು ಅಂತ ಕೆಂಡಾಮಂಡಲ ಆಗ್ತಾರೆ ಕೋಪೋದ್ರಿಕ್ತನಾಗ್ತಾರೆ ಅವರ ಕೆರಳಿದ ಸ್ವರದಿಂದ ಗರ್ಜನೆ ಮಾಡ್ತಾ ಬರ್ತಾರೆ ಆಗ ಅತ್ಯಂತ ನಮ್ರ ಚಿತ್ತದಿಂದ ಶಾಂತ ಚಿತ್ತದಿಂದ ಶ್ರೀರಾಮ ಮುಂದೆ ಹೋಗ್ತಾನೆ ಸೊ ಮುಂದೆ ಹೋಗಿ ಇದನ್ನು ಮುರಿದಿರುವಂಥದ್ದು ಬೇರೆ ಯಾರೂ ಅಲ್ಲ ಈ ದಾಸನೇ ಮುರಿದಿರುವಂಥದ್ದು ಈ ನಿಮ್ಮ ಸೇವಕನೇ ಅದನ್ನು ಮುರಿದಿರುವಂಥದ್ದು ಅಂತ ಹೇಳ್ತಾನೆ ನೋಡಿ ಶ್ರೀರಾಮ ಯಾರು ಜ್ಞಾನದ ಪ್ರತೀಕವಾಗಿದ್ರು ವಿವೇಕದ ಪ್ರತೀಕ ಆಗಿದ್ರು ಜಗತ್ತಿನಲ್ಲಿ ಯಾರೂ ಮಾಡದೇ ಇರುವಂತಹ ಮಹಾನ್ ಕಾರ್ಯವನ್ನು ಅಸಂಭವವನ್ನು ಅವರು ಸಂಭವ ಮಾಡಿದ್ರು ಅಸಾಧ್ಯವನ್ನು ಕೂಡ ಅವರು ಸಾಧ್ಯ ಮಾಡಿದ್ರು ಆದರೆ ಅಂತಹ ಜಗತ್ತಿನ ಅತಿ ಶಕ್ತಶಾಲಿಯಾಗಿರುವಂತಹ ಅತಿ ಶ್ರೇಷ್ಠನಾಗಿರುವಂತಹ ಅಂತಹ ಮಹಾನ್ ಶಕ್ತಿಶಾಲಿಯಾಗಿರುವಂತಹ ಜ್ಞಾನದ ಪ್ರತೀಕ ಆಗಿರುವಂತಹ ಶ್ರೀರಾಮ ಅತ್ಯಂತ ಶಾಂತ ಸ್ವಭಾವದಿಂದ ವಿನಮ್ರ ಸ್ವಭಾವದಿಂದ ಹೇಳ್ತಾರೆ ನಿಮ್ಮ ಸೇವಕ ಅನ್ನುವಂತಹ ಮಾತನ್ನ ಈ ನಿಮ್ಮ ಸೇವಕ ಮುರಿದಿರುವಂಥದ್ದು ಅದರಿಂದ ಏನಾದರೂ ಪ್ರಮಾದ ಆಗಿತ್ತು ತಪ್ಪು ನಡೆದಿತ್ತು ಅಂದಲ್ಲಿ ನೀವು ಶಿಕ್ಷೆ ಈ ಸೇವಕನಿಗೆ ಕೊಡಬೇಕು ನನಗೆ ಆ ಒಂದು ಶಿಕ್ಷೆನ ಕೊಡಿ ಯಾಕೆಂದರೆ ಆ ತಪ್ಪನ್ನ ಮಾಡಿರುವಂಥದ್ದು ನಾನು ಅನ್ನುವಂತಹ ಮಾತನ್ನ ಸ್ವಯಂ ಶ್ರೀರಾಮ ಆ ಒಂದು ಸಭೆಯಲ್ಲಿ ಹೇಳ್ತಾರೆ ಅತ್ಯಂತ ಕ್ರೋಧೋಕ್ತನಾಗಿರ್ತಕ್ಕಂತಹ ಕ್ರೋಧಿಕ್ತನಾಗಿರುವಂತಹ ಉದ್ವಿಗ್ನಗೊಂಡಿರುವಂತಹ ಯಾರೇ ಎಷ್ಟೇ ಸಮಾಧಾನ ಪಡಿಸಿದರೂ ಯಾರೇ ಎಷ್ಟೇ ಒಳ್ಳೆಯ ಮಾತುಗಳನ್ನು ಆಡಿದ್ರೂ ಕೂಡ ಕೇಳದೇ ಇರುವಂತಹ ಕೆಂಡಾಮಂಡಲದ ಕೋಪದಲ್ಲಿರುವಂತಹ ಪರಶುರಾಮರು ಶ್ರೀರಾಮನ ಮಾತನ್ನು ಕೇಳ್ತಾರೆ ಶ್ರೀರಾಮನ ವಿಚಾರಗಳನ್ನು ಯಾವಾಗ ಕೇಳ್ತಾರೋ ಆಗ ಅವರು ಕೂಡ ಶಾಂತರಾದರು ಸಮಾಧಾನ ಸ್ಥಿತಿಯನ್ನು ತಂದ್ಕೊಂಡ್ರು ಸೊ ಸಮಾಧಾನ ಸ್ಥಿತಿಯನ್ನು ತಂದುಕೊಂಡು ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಮಾಡದೆ ಸಮಾಧಾನ ಚಿತ್ತದಿಂದ ವಾಪಸ್ ಹೊರಟೋದ್ರು ಅನ್ನುವಂಥದ್ದನ್ನು ನಾವು ಕಥೆಯಲ್ಲಿ ನೋಡುವಂಥದ್ದು ಇದರ ಒಂದು ಭಾವಾರ್ಥ ಆತ್ಮೀಯರೇ ಭಗವಂತ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಮುರಳಿನಲ್ಲಿ ಜಗತ್ತಿನಲ್ಲಿ ಕ್ರೋಧದಿಂದ ನಾವು ಕ್ರೋಧವನ್ನು ಗೆಲ್ಲಲು ಸಾಧ್ಯವಿಲ್ಲ ದ್ವೇಷದಿಂದ ದ್ವೇಷವನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಕ್ರೋಧವನ್ನು ಗೆಲ್ಲುವುದು ಕೇವಲ ಶಾಂತಿಯಿಂದ ಮಾತ್ರ ಸೊ ವಾದ ವಿವಾದಕ್ಕೆ ಇಳಿದು ನಿಮ್ಮ ವಾತಾವರಣವನ್ನು ಹಾಳು ಮಾಡ್ಕೊಳ್ಳೋದ್ರ ಬದಲಾಗಿ ನಿಮ್ಮ ಮನಸ್ಥಿತಿಯನ್ನು ಅಶಾಂತ ಮತ್ತು ವಿಚಲಿತ ಮಾಡಿಕೊಳ್ಳೋದ್ರ ಬದಲಾಗಿ ನೀವು ಸೋಲನ್ನು ಸ್ವೀಕರಿಸಬೇಕು ಸೊ ಎಷ್ಟು ನೀವು ಸೋಲನ್ನು ಸ್ವೀಕರಿಸ್ತಿರೋ ಅಷ್ಟು ನಿಮ್ಮ ಜೀವನದಲ್ಲಿ ಮಾಧುರ್ಯ ಬರುತ್ತೆ ದಾದೀಜಿಯರು ಕೂಡ ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ರು ಹಾರ್ಕೋ ಮಾನ್ ಲೋ ತೋ ಹಾರ್ಮನಿ ಆ ಜಾಯಗಿ ಹಾರ್ಕೋ ಮಾನ್ಲೇನಾ ಸಾರಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ ಕ್ಷಮೆ ಅಂತ ನಾವು ಕೇಳೋದ್ರಲ್ಲಿ ತಪ್ಪೇನಿದೆ ಸೊ ಎಷ್ಟು ನಾವು ಕ್ಷಮೆ ಕೇಳ್ತೀವಿ ಎಷ್ಟು ತಪ್ಪುಗಳನ್ನು ನಾವು ಸ್ವೀಕಾರ ಮಾಡ್ಕೊಳ್ತಾ ಹೋಗ್ತೀವಿ ಎಷ್ಟು ನಾವು ಬಾಗುವಂತಹ ಗುಣವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತೀವಿ ಆಗ ನಮ್ಮ ಜೀವನದಲ್ಲಿ ಜಯ ಸಿಗತ್ತೆ ಆಗ ನಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಆಗ ನಮ್ಮ ಜೀವನದ ಪರಿಸ್ಥಿತಿಗಳಲ್ಲಿ ನಾವು ಸಫಲತೆಯನ್ನು ಪಡಿಬಹುದು ಸೊ ಹಾಗೆ ಅಂತಹ ಕೆಂಡಾಮಂಡಲ ಆಗಿರುವಂತಹ ಪರಶುರಾಮನನ್ನು ಹೇಗೆ ಶ್ರೀರಾಮರು ಶಾಂತಗೊಳಿಸಿದ್ರು ಪರಮಾತ್ಮನು ಹೇಳ್ತಾರೆ ಮಕ್ಕಳೇ ನಿಮ್ಮ ಜೀವನದಲ್ಲಿ ಅಂತಹ ಕ್ರೋಧಿ ವ್ಯಕ್ತಿಗಳು ಕ್ರೋಧಿ ವ್ಯಕ್ತಿಗಳು ನಿಮ್ಮ ಮುಂದೆ ಬಂದಾಗ ಅಂತಹ ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ಎದುರಾದಾಗ ಅದನ್ನು ಶಾಂತ ಮಾಡುವಂತಹ ಒಂದೇ ಒಂದು ವಿಧಿವಿಧಾನ ನಿಮ್ಮ ಜೀವನದ ಒಂದು ಶಾಂತತೆ ಒಂದು ನಮ್ರತೆ ಇನ್ನೊಂದು ನಿರ್ಮಾಣತೆ ಅಂಬಲ್ನೆಸ್ ಅಂತ ನಾವೇನು ಹೇಳ್ತೀವಿ ನಾವು ಅಂಬಲ್ ಆಗಿದ್ದರೆ ನಮ್ಮಲ್ಲಿ ಆ ಒಂದು ಬಾಗುವಂತಹ ಗುಣ ಇತ್ತು ನಾವೆಷ್ಟು ಆಗಿರ್ತೀವಿ ಪೀಸ್ಫುಲ್ ಆಗಿ ನಾವು ಬೇರೆಯವ್ರ ಜೊತೆಗೆ ಎಷ್ಟು ರೆಸ್ಪಾನ್ಸ್ ಮಾಡ್ತೀವಿ ರಿಯಾಕ್ಟ್ ಮಾಡುವಂಥದ್ದಲ್ಲ ರೆಸ್ಪಾನ್ಸ್ ಮಾಡುವಂಥದ್ದು ಈಗ ರಿಯಾಕ್ಟ್ ಮಾಡಿದರೆ ಆ ಸಿಚುವೇಶನ್ನು ತುಂಬ ವರ್ಸ್ಟ್ ಹೋಗ್ತಿತ್ತು ಪೀಕ್ ಅಲ್ಲಿ ಹೋಗ್ತಿತ್ತು ಅಲ್ಲಿರುವಂತಹ ಒಂದು ಸೌಹಾರ್ದಮಯ ಒಂದು ವಾತಾವರಣ ಏನಿತ್ತು ಆ ವಾತಾವರಣ ತನ್ನ ಶಕ್ತಿ ತನ್ನ ಒಂದು ಖುಷಿ ತನ್ನ ಒಂದು ಶಾಂತಿಯನ್ನು ಕಳ್ಕೊಳ್ತಾ ಇತ್ತು ಸೊ ಅದನ್ನು ಶ್ರೀರಾಮ ಅತ್ಯಂತ ಚಕ್ಯತೆಯಿಂದ ಶಾಂತ ಚಿತ್ತತೆಯಿಂದ ಆ ಒಂದು ವಾತಾವರಣವನ್ನು ಒಂದು ಸುಂದರ ರೀತಿಯಲ್ಲಿ ತಮ್ಮ ಮನಸ್ಸಿನ ಶಾಂತಿಯ ಮೂಲಕ ಹೇಗೆ ನಿರ್ಮಾಣ ಮಾಡಿದ್ರು ಹಾಗೆ ನಾವು ಕೂಡ ಈ ಒಂದು ರಾಮಾಯಣದ ನಿದರ್ಶನದ ಮೂಲಕ ಪ್ರಸಂಗದ ಮೂಲಕ ವೃತ್ತಾಂತದ ಮೂಲಕ ನಾವು ಕಲ್ತ್ಕೊಳ್ಳುವಂಥದ್ದು ಆಧ್ಯಾತ್ಮಿಕ ಹಿನ್ನೆಲೆಯ ರೂಪದಲ್ಲಿ ಅಂದರೆ ಪರಿಸ್ಥಿತಿಯಲ್ಲಿ ವಿಕೋಪ ಹೋಗಬಾರ್ದು ಅಂದರೆ ನಮ್ರತೆಯಿಂದ ನಾವು ವರ್ತಿಸುವಂಥದ್ದು ಎಂತಹ ವ್ಯಕ್ತಿಯ ಜೊತೆಗೂ ಕೂಡ ನಾವು ನಮ್ರತೆಯಿಂದ ಶಾಂತಚಿತ್ತತೆಯಿಂದ ವಿನಮ್ರರಾಗಿ ವರ್ತಿಸಿದಾಗ ಅವರ ಕ್ರೋಧವನ್ನು ನಾವು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಮತ್ತು ಪರಿಸ್ಥಿತಿಯ ಉದ್ವಿಗ್ನತೆಯನ್ನು ಕೂಡ ನಾವು ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗತ್ತೆ ಸೊ ಹೀಗೆ ಈ ಒಂದು ಕಥೆಯನುಸಾರ ಸೀತಾ ಸ್ವಯಂವರ ಮುಗಿತು ಭಾಳ ಸಂತೋಷವಾಗಿ ನಾಲ್ಕು ಜನ ರಾಜಕುಮಾರರು ಮತ್ತು ಸೀತಾ ತಮ್ಮ ಸಮಸ್ತ ಗುರುಜನ ಪರಿವಾರದ ಜೊತೆಗೆ ವಾಪಸ್ ಅಯೋಧ್ಯೆಗೆ ಬಂದರು ಸೊ ಆತ್ಮೀಯರೇ ಇಲ್ಲಿಗೆ ಬಾಲಕಾಂಡ ಅನ್ನೋದೇನಿತ್ತು ಮೊದಲ ಭಾಗದ ಬಾಲಕಾಂಡ ಮುಗಿಯಿತು ಇನ್ನು ಮುಂದೆ ಅಯೋಧ್ಯೆಗೆ ತೆರಳಿದ ನಂತರ ಯಾವ ಯಾವ ಪ್ರಸಂಗಗಳು ಎದುರಾಗತ್ತೆ ಯಾವ ಯಾವ ಪರೀಕ್ಷೆಗಳು ಬಂತು ಅನ್ನುವಂಥದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸೊ ಈ ಸಂಚಿಕೆಯಲ್ಲಿ ಇಲ್ಲಿಯವರೆಗೂ ನನ್ನೊಟ್ಟಿಗೆ ಇದ್ದು ಕೇಳಿರುವಂತಹ ಎಲ್ಲ ಸಮಸ್ತ ವೀಕ್ಷಕರಿಗೂ ನನ್ನ ಅನಂತ ಅನಂತ ವಂದನೆಗಳು ಧನ್ಯವಾದಗಳು ಓಂ ಶಾಂತಿ